ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಪ್ರಯುಕ್ತ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಸಮೃದ್ಧ ಮಂಜಣ್ಣವರೇ, ನಮ್ಮ ಅಧ್ಯಕ್ಷರಾದಂಥ ನಾಗಣ್ಣವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಇವತ್ತಿನ ದಿನ ಮಳೆಯ ಒಂದು ಸೂಚನೆ ಒಳ್ಳೆಯ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆಯ ಮಟ್ಟದಲ್ಲಿ ಈ ಒಂದು ಧೈರ್ಯ ಹೋಗುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಒಂದು ಕೇವಲ ಒಂದು ಎರಡು ಮೂರು ಮಾತು ರಾಜಕಾರಣದಲ್ಲಿ ಹೇಳ್ತೀವಿ, ರಾಜಕಾರಣ ಮಾತುಗಳು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಜನರನ್ನ ರಕ್ತ ಇರದಂಗೆ ಇರಿಸ್ತಾ ಇದ್ದಾರೆ ಈಗಿನ ಸರ್ಕಾರ. ಪಾಪ ಮಹಾನ್ ಭಾವರು ಏನೋ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿಗಳಿಂದ ಇಟ್ಕೊಂಡು ನಮ್ಮ ಹತ್ರನೇ ಕಿತ್ಕೊಂಡು ನಮ್ಮನ್ನೇ ಸರ್ವನಾಶ ಮಾಡ್ತಾ ಇದ್ದಾರೆ. ಬಹುಶಃ ಈಗಾಗಲೇ ಎಲ್ರಿಗೂ ತಿಳಿದಕ್ಕಂತ ವಿಚಾರನೇ, ಯಾವುದ್ರಲ್ಲಿ ಕಡಿಮೆ ಮಾಡಿದ್ರೆ ಎಲ್ಲ ವಸೂಲಿ ಹಗಲು ಧೋರಣೆ ಮಾಡುವಂತ ಒಂದು ರೀತಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಬಹುಶಃ ಜನ ಈಗಲಾದರೂ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಈಗಾಗಲೇ ಬುದ್ಧಿ ಕಲಿಸಿದ್ದಾರೆ ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ಗೆ. ಯಾವ ರೀತಿ ಹೀನಾಯವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಈ ತಾಲೂಕಿನ ಜನ ಎಷ್ಟೊಂದು ಶ್ರಮ ವಹಿಸಿ ಪಕ್ಷವನ್ನು, ನಮ್ಮ JDS ಪಕ್ಷವನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಹೆಚ್ಚಿನ ಒಂದು ಮತಗಳು ಕೊಟ್ಟು ಜಯಿಸಿದ್ರನ್ನ ಹಾಗೆ ಆಗಲು ಸುಮಾರು ನಮ್ಮದೇ ಒಂದು ಸಿಂಹಪಾಲು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೇನು ನೆಕ್ಸ್ಟು ಡೈರಿ ಚುನಾವಣೆ ಬರುತ್ತೆ, ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ, ಎಲ್ಲ ರೀತಿಯಲ್ಲೂ ಸಹ ಜನರ ಒಂದು ವಿಶ್ವಾಸ ಇದೇ ರೀತಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈಗ ಹೇಳ್ತಾ ಇದ್ದೀನಿ. ನೋಡಿ ಒಂದು ಮಾತನ್ನ, ಈಗಾಗಲೇ ನಾವು ಆಂಧ್ರದಲ್ಲಿ ಚುನಾವಣೆ ನೋಡಿದ್ದೀವಿ. ಬಹುಶಃ ಜಗನ್ ಪಕ್ಷ ಯಾವ ರೀತಿ ಆಯಿತು ಸೇಮ್ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹಾಗೇ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನು ಜಗನ್ ಪಕ್ಷಕ್ಕೆ ಏನು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಬಹುಶಃ ಅದೇ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಮುಂದೆ ನೀವೇ ನೋಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಾಲ್ಕು ಮಾತಲ್ಲಿ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಷ್ಟು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.